ಮುನ್ಸಿದ್ಗೋಗೋಣ ಒಂದು ಕಡೆ ಬಿ ಜೆ ಪಿ ವಿರೋಧಿ ಪಕ್ಷಗಳೆಲ್ಲ ಒಂದು ಗೂಡ್ತಾ ಇದ್ದರೆ ಪಾಟ್ನಾದಲ್ಲಿ ಸಭೆ ಆಯಿತು ನೆಕ್ಸ್ಟ್ ಬೆಂಗಳೂರಲ್ಲಿ ಸಭೆ ಇತ್ತು ಹದಿಮೂರು ಹದಿನಾಲ್ಕನೇ ತಾರೀಕು ಬೆಂಗಳೂರು ಸಭೆ ಇತ್ತು ಈಗ ಮತ್ತೆ ಪೋಸ್ಟ್ಪೋನ್ ಆಗಿದೆ ಬೆಂಗಳೂರಲ್ಲಿ ಈಗ ಹದಿನೇಳು ಹದಿನೆಂಟಕ್ಕೆ ವಿಪಕ್ಷಗಳ ಸಭೆ ಆಗುತ್ತೆ ಕಾಂಗ್ರೆಸ್ ನೇತೃತ್ವದಲ್ಲಿ ಅಂದರೆ ಲೋಕಸಭಾ ಸೆಷನ್ಗೂ ಮುಂಚೆಯೇ ಬೆಂಗಳೂರಲ್ಲಿ ಎರಡನೇ ಸುತ್ತಿನ ಮಾತುಕತೆ ಆಗುತ್ತೆ ಒಂದು ಕಡೆ ಮಹಾರಾಷ್ಟ್ರದ ಡೆವಲಪ್ಮೆಂಟ್ಸು ಯು ಪಿ ಬಿಹಾರಲ್ಲೂ ಕೂಡ ಏನಾದರೂ ಹೆಚ್ಚು ಕಮ್ಮಿ ಆಗಬಹುದು ಅನ್ನೋ ಚರ್ಚೆ ಆಗ್ತಾ ಇದೆ ಸೊ ಹಾಗಾಗಿ ಈ ಒಂದು ವಿಪಕ್ಷಗಳ ಸಭೆ ಮುಂದೂಡಿಕೆ ಆಗಿದೆ ಮತ್ತು ಮುಂದೂಡಲಾಗಿದೆ ಸಂಸತ್ನ ಮುಂಗಾರು ಅಧಿವೇಶನಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಜುಲೈ ಹದಿನೇಳು ಮತ್ತು ಹದಿನೆಂಟರಂದು ವಿಪಕ್ಷಗಳ ಸಭೆ ಆಗುತ್ತೆ ಅಂತ ಎ ಸಿ ಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಟ್ವೀಟ್ ಮಾಡಿದ್ದಾರೆ ಇದಕ್ಕೂ ಮುನ್ನ ಮಾತನಾಡಿದ ಅವರು ಮಹಾರಾಷ್ಟ್ರದಲ್ಲಿ ನಡೆದ ಬೆಳವಣಿಗೆ ನಿಜಕ್ಕೂ ಕೂಡ ಆಘಾತಕಾರಿ ಅಜಿತ್ ಪವಾರ್ ಏಕನಾಥ್ ಸಿಂಧ್ ಸರ್ಕಾರಕ್ಕೆ ಬೆಂಬಲ ನೀಡಿರೋದು ಕೂಡ ಮಹಾವಿಕಾಸ ಅಗಾಡಿ ಒಕ್ಕೂಟಕ್ಕೆ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ ಇತ್ತೀಚೆಗೆ ನರೇಂದ್ರ ಮೋದಿಯವರು ಮಾತಾಡಬೇಕಾದ್ರೆ ಎನ್ ಸಿ ಪಿ ನಾಯಕರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದರು ಈಗ ಅವರ ಬೆಂಬಲವನ್ನೇ ಪಡ್ಕೊಂಡಿದ್ದಾರೆ ನಾವು ನಾಟಕ ನೋಡ್ತಿದ್ದೇವೆ ಇದೆಲ್ಲ ಇ ಡಿ ಅಂತಹ ಏಜೆನ್ಸಿಗಳ ಪ್ರಾಯೋಜಿತ ಅಂತ ವಾಗ್ದಾಳಿಯನ್ನು ಮಾಡಿದರು ವೇಣುಗೋಪಾಲ್ ಅವರು ಈ ಹಿಂದೆ ಜೊತೆಗೆ ಏನು ಸಭೆ ಹದಿನೇಳು ಮತ್ತು ಹದಿನೆಂಟಕ್ಕೆ ಸಭೆ ಇದೆ ಬೆಂಗಳೂರಿನಲ್ಲಿ ವಿಪಕ್ಷಗಳ ಮಹಾ ಸಮ್ಮಿಲನ ಸಭೆ ಈ ಮೊದಲು ಶಿಮ್ಲಾದಲ್ಲಿ ಮಾಡಬೇಕು ಅಂದ್ಕೊಂಡಿದ್ರು ಬಟ್ ಆಗಲಿಲ್ಲ ಅದಾದಮೇಲೆ ಹದಿಮೂರು ಮತ್ತು ಬೆಂಗಳೂರಲ್ಲಿ ನಿಗದಿ ಆಗಿತ್ತು ಶರದ್ ಪವಾರ್ ಅವರೇ ಘೋಷಣೆ ಮಾಡಿದರು ಈಗ ಮತ್ತೆ ಅದು ಮುಂದಕ್ಕೆ ಹೋಗಿದೆ ಹದಿನೇಳು ಮತ್ತು ಹದಿನೆಂಟಕ್ಕೆ ಶರದ್ ಪವಾರ್ ಅವರು ಕಾಂಗ್ರೆಸ್ ತುಂಬ ಆತ್ಮೀಯರಾಗಿ ಈ ಒಂದು ವಿಪಕ್ಷಗಳೆಲ್ಲ ಒಗ್ಗೂಡಿಸ್ತಾ ಇದ್ದಾರೆ ಹಾಗಾಗಿನೇ ಎನ್ ಸಿ ಪಿನ ಒಡಿತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ ನೋಡೋಣ ಆಗೋದೆಲ್ಲ ಆಗಲಿ ನಾವು ಮೋದಿ ಸರ್ಕಾರವನ್ನ ಮೋದಿಯನ್ನ ಬಿ ಜೆ ಪಿಯನ್ನು ಸೋಲಿಸ್ತೀವಿ ಅಂತ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಒಂದಾಗಿ ನಡೀತಾ ಇದ್ದಾವೆ ಯಾವ ಹೋಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಈಗಲೇ ತಯಾರಿ ಆಗೋಯ್ತು ಎಲ್ಲವೋ ಅನ್ನೋ ಲೆಕ್ಕಾಚಾರ ಇದೆ ನೋಡೋಣ ಏನಾಗುತ್ತೆ ಅಂತ ಎಸ್ ಇ ಮುಂದಿನ